ನಟಿ ಆಲಿಯಾ ಭಟ್ ಇವರು ಬಾಲಿವುಡ್ ನ ಕ್ಯೂಟ್ ಬೆಡಗಿ. ಎಷ್ಟೇ ಗಡಿಬಿಡಿ ಇದ್ರೂ ಮೀಡಿಯಾಗಳಿಗೆ ಪೋಸ್ ಕೊಡದೆ ಇವರು ಹೋಗೋದೇ ಇಲ್ಲ. ಎಷ್ಟೇ ಗಡಿಬಿಡಿ ಇದ್ರೂ ಸಹ ಮೀಡಿಯಾ ಜೊತೆ ಚೆನ್ನಾಗಿ ನಡ್ಕೊಳ್ತಾರೆ. ಆಲಿಯಾ ಇಮೇಜ್ ರಣಬೀರ್ ಕಪೂರ್ಗಿಂತ ಚೆನ್ನಾಗಿಯೇ ಇದೆ ಅಂತ ಹೇಳ್ಬೋದು. ಇದೀಗ ಬಾಲಿವುಡ್ ನ ಕ್ಯೂಟ್ ನಟಿ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಪುಟ್ಟ ಕಂದನ ಸ್ವಾಗತಿಸಲು ಕಾಯ್ತಾ ಇರುವ ಆಲಿಯಾ ಭಟ್ ಇತ್ತೀಚೆಗೆ ರಿಲೀಸ್ ಆದ ಬ್ರಹ್ಮಾಸ್ತ್ರ ಸಕ್ಸಸ್ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಬಾಯ್ಕಟ್ ಬ್ರಹ್ಮಾಸ್ತ್ರ ಟ್ರೆಂಡ್ ಗಳ ಮಧ್ಯೆಯೂ ಸಿನಿಮಾ ಸಖತ್ ಸೌಂಡ್ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಾಯ್ಕಟ್ ಆಗುವ ಟ್ರೆಂಡ್ ಜೋರಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿಯೂ ನೆಟ್ಟಿಗರು ಮಾತ್ರ ವಿ ಲವ್ ಯು ಆಲಿಯಾ ಅಂತ ಟ್ರೆಂಡ್ ಮಾಡಿದ್ರು. ಈಗ ಈ ನಟಿ ಮೀಡಿಯಾ ಬಳಿ ಕ್ಷಮೆ ಕೇಳಿ ಮತ್ತೆ ಸುದ್ದಿಯಾಗಿದ್ದಾರೆ. ಅಷ್ಟಕ್ಕೂ ನಟಿ ಕ್ಷಮೆ ಕೇಳಿದ್ದು ಯಾಕೆ ಗೊತ್ತಾ? ತುಂಬಾ ಚಿಕ್ಕ ಕಾರಣಕ್ಕೆ ಕ್ಷಮೆ ಕೇಳಿದ್ದಾರೆ. ಇನ್ನು ಬ್ರಹ್ಮಾಸ್ತ್ರ ಸೂಪರ್ ಹಿಟ್ ಆಗಿದೆ. ಅಷ್ಟಕ್ಕೂ ಏನಿದು ಸ್ಟೋರಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ನಟಿ ಆಲಿಯಾ ಭಟ್ ಕ್ಷಮಿಸಿ ಅಂತ ಕೇಳಿದ್ದಾದ್ರೂ ಯಾಕೆ? ಕಾರಿನೊಳಗೆ ಕುಳಿತುಕೊಂಡೇ ಪಾಪ್ಸ್ ಜೊತೆ ಮಾತನಾಡಿದ ನಟಿ ಆಲಿಯಾ ಸಾರಿ, ನನಗೆ ನಡೆಯೋಕ್ಕಾಗಲ್ಲ ಎಂದು ಹೇಳಿ ಅಲ್ಲಿಂದಲೇ ಸ್ಮೈಲ್ ಕೊಟ್ಟು ಕೈ ಬೀಸಿದ್ದಾರೆ. ನಟಿಯ ಈ ನಡವಳಿಕೆ ಮೀಡಿಯಾ ಹಾಗೂ ಫೋಟೋಗ್ರಾಫರ್ಗಳ ಮನ ಗೆದ್ದಿದ್ದು, ನಟಿ ಇದ್ದ ಹಾಗೆಯೇ ಅವರ ವಿಡಿಯೋ ಹಾಗೂ ಫೋಟೋಗಳನ್ನ ಶೂಟ್ ಮಾಡಿದ್ದಾರೆ. ಈ ರೀತಿ ನಟಿ ಆಲಿಯಾ ಭಟ್ ಮೀಡಿಯಾಗಳಿಗೂ ಇಷ್ಟ ಆಗಿದ್ದಾರೆ. ಬಾಲಿವುಡ್ ಹಂಗಾಮ ಪ್ರಕಾರ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಅಭಿನಯದ ಬ್ರಹ್ಮಾಸ್ತ್ರ ಭಾರತದಲ್ಲಿ ಇದುವರೆಗೆ 143 ಕೋಟಿ ರೂಪಾಯಿ ಗಳಿಸಿದ್ದು, ವಿದೇಶಗಳಲ್ಲಿಯೂ 65 ಕೋಟಿ ರೂಪಾಯಿ ಗಳಿಸಿದೆ. ಸಿನಿಮಾದ ಜಾಗತಿಕ ಒಟ್ಟು ಕಲೆಕ್ಷನ್ 4 ದಿನಗಳಲ್ಲಿ 209 ಕೋಟಿ ರೂಪಾಯಿ ತಲುಪಿದೆ. ಪದ್ಮಾವತ್, ದಿಲ್ವಾಲೆ ಹಾಗೂ ದಂಗಲ್ ನಂತರ ವಿದೇಶಗಳಲ್ಲಿ ಅತಿ ಹೆಚ್ಚು ದಾಖಲೆಯ ಗಳಿಕೆ ಮಾಡಿರುವ ಸಿನಿಮಾ ಬ್ರಹ್ಮಾಸ್ತ್ರ ಆಗಿರಲಿದೆ. ಈ ಒಂದು ಬ್ರಹ್ಮಾಸ್ತ್ರ ಸಿನಿಮಾವನ್ನ ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಬಾಯ್ಕಾಟ್, ಕರೆ ಹೀಗೆ ಹಲವಾರು ವಿವಾದಗಳ ನಡುವೆ ಬ್ರಹ್ಮಾಸ್ತ್ರ ಸಿನಿಮಾ ಬಿಡುಗಡೆ ಮಾಡಲಾಯಿತು. ಬ್ಯಾಕ್ ಟು ಬ್ಯಾಕ್ ಸೋಲುಗಳ ನಂತರ ಹಿಂದಿ ಚಲನಚಿತ್ರೋತ್ಸವದಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದ ರಿಲೀಸ್ ಆದ ಸಿನಿಮಾ ಇದಾಗಿದೆ. 410 ಕೋಟಿ ರೂಪಾಯಿ ಸಿನಿಮಾ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇತ್ತು. ಬಾಲಿವುಡ್ ಮತ್ತೆ ಮಕಾಡ ಮಲಗದಿರಲು ಹಾಗೂ ದೊಡ್ಡ ಬಜೆಟ್ ಸಿನಿಮಾ ಹೀನಾಯ ಸೋಲು ಕಾಣದಿರುವುದು ಕೂಡ ಅಗತ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.